ಇದು ನಿಮ್ಮ ಝೀ ಕನ್ನಡ ನ್ಯೂಸ್ನ ವರದಿಯ ಬಿಗ್ ಇಂಪ್ಯಾಕ್ಟ್. ನಿರಂತರವಾಗಿ ವರದಿ ಮಾಡಿದ ಪರಿಣಾಮ ಒಂದು ಫಲಶ್ರುತಿ ಅನ್ನೋದು ಸಿಕ್ಕಿದೆ. ನೋಡಿ, ಯಾದಗಿರಿ ಟು ಸೈದಾಪುರ ಮಾರ್ಗದ ಸೇತುವೆ ಕುಸಿತದ ಬಗ್ಗೆ ನಿರಂತರವಾಗಿ ಝೀ ಕನ್ನಡ ನ್ಯೂಸ್ ವರದಿಯನ್ನು ಪ್ರಸಾರ ಮಾಡಿತು. ಮಳೆಗೆ ಸೇತುವೆ ಕುಸಿತ ಆದ ಬಗ್ಗೆ ವರದಿ ಪ್ರಸಾರವಾದ ಬೆನ್ನಲ್ಲೇ ದುರಸ್ತಿಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದು ನಿಮ್ಮ ಝೀ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಬಗಲಾಪುರ ಸೇತುವೆ ದುರಸ್ತಿಗೆ ಸದ್ಯ ಜಿಲ್ಲಾಡಳಿತ ಮುಂದಾಗಿದೆ. ನಿರಂತರವಾದ ಮಳೆಯಾಗಿದೆ ರಾಜ್ಯದಲ್ಲಿ. ವಿಶೇಷವಾಗಿ ಈ ಬಾರಿ ಬಹುತೇಕ ಎಲ್ಲಾ ಕಡೆ ಮಳೆಯಾಗಿದೆ. ಕೆಲವೊಂದು ಭಾಗದಲ್ಲಿ ಹನಿ ನೀರು ಇಲ್ಲ, ಆದರೂ ಬಹುತೇಕ ಕಡೆ ಮಳೆಯಾದ ಪರಿಣಾಮ ಜಲಾಶಯಗಳು ತುಂಬಿದ್ದಾವೆ, ಸೇತುವೆಗಳು ತುಂಬಿ ಹರಿತಿದ್ದಾವೆ, ಸೇತುವೆಗಳು ಅಲ್ಲಲ್ಲೇ ಕೆಲವೊಮ್ಮೆ ಕುಸಿದು ಬಿದ್ದಂತಹ ಘಟನೆ ನಡೆದಿದೆ. ಇದು ನೋಡಿ, ಯಾದಗಿರಿ ಟು ಸೈದಾಪುರ ಮಾರ್ಗದ ಸೇತುವೆ ಕುಸಿತ ಆಗಿತ್ತು, ದುರಸ್ತಿ ಆಗಬೇಕಾಗಿತ್ತು, ಜಿಲ್ಲಾಡಳಿತ ಗಮನ ಹರಿಸಲಿಲ್ಲ. ಝೀ ಕನ್ನಡ ನ್ಯೂಸ್ ಈ ಬಗ್ಗೆ ನಿರಂತರವಾಗಿ ವರದಿಯನ್ನ ಮಾಡಿತು. ಇದರ ಫಲಶ್ರುತಿ ನೋಡಿ, ದುರಸ್ತಿ ಕಾರ್ಯ ಆರಂಭವಾಗಿದೆ. ಬಗಲಾಪುರ ಸೇತುವೆ ದುರಸ್ತಿಗೆ ಜಿಲ್ಲಾಡಳಿತ ಮುಂದಾಗಿದೆ. ಕಾಂಕ್ರೀಟ್ ಹೊಸ ಸೇತುವೆ ನಿರ್ಮಾಣ ಮಾಡುವುದಕ್ಕೆ ತಯಾರಿಯನ್ನ ನಡೆಸಲಾಗಿದೆ. 50ಕ್ಕೂ ಅಧಿಕ ಗ್ರಾಮಗಳನ್ನ ಸಂಪರ್ಕಿಸುವಂತಹ ರಸ್ತೆ ಕಾರ್ಯ ಇದು. ಝೀ ಕನ್ನಡ ನ್ಯೂಸ್ಗೆ ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಮುಖಂಡರು ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ತಕ್ಷಣ ದುರಸ್ತಿ ಮಾಡ ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಸೈದಾಪುರ್ ಹೋಗ್ತಕ್ಕಂತ ಸುಮಾರು 45-50 ಅಡಿ ಹೋಗ್ತಕ್ಕಂಥ ಈ ರಸ್ತೆ ಸಂಪರ್ಕ ಬಗಲಾಪುರ ಗ್ರಾಮದಲ್ಲಿ ಸೇತುವೆ ಸುಮಾರು ವರ್ಷಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ಕೆಳಮಟ್ಟದಲ್ಲಿರ್ತಕ್ಕಂಥ ಸೇತುವೆಯನ್ನು ಇವತ್ತೇನದ ಅಕ್ರಮ ಮರಳುದಿಂದ ಭಾರತ ಗಾಡಿಗಳಿಂದ ಕುಸಿದಿದ್ದು, ಇದನ್ನು ತಕ್ಷಣ ದುರಸ್ತಿ ಮಾಡಬೇಕಂತಕ್ಕಂಥದ್ದು ಹೋರಾಟ ಎಚ್ಚರಿಕೆ ನೀಡಿದ್ವಿ. ಅದು ವಿಶೇಷವಾಗಿ ಝೀ ಕನ್ನಡ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರ ಆದ ತಕ್ಷಣ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇವತ್ತಿನಿಂದ ರಸ್ತೆ ಸೇತುವೆ ದುರಸ್ತಿಗೆ ಮುಂದಾಗಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ಇದು ಝೀ ನ್ಯೂಸ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆದಕ್ಕ ಎಚ್ಚೆತ್ತುಕೊಂಡಿರತಕ್ಕಂಥ ಅಧಿಕಾರಿಗಳಿಗೆ ಇವತ್ತು ಝೀ ಕನ್ನಡ ನ್ಯೂಸ್ನ ತಂಡಕ್ಕೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಸೈದಾಪುರ್ ಹೋಗ್ತಕ್ಕಂಥ ಸುಮಾರು 45-50 ಅಡಿ ಹೋಗ್ತಕ್ಕಂಥ ಈ ರಸ್ತೆ ಸಂಪರ್ಕ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ ನೀಡ್ತಾರೆ. ವೀರೇಶ್, ಯಾದಗಿರಿ ಟು ಸೈದಾಪುರ ಮಾರ್ಗದ ಸೇತುವೆಯ ದುರಸ್ತಿ ಕಾರ್ಯ ಆರಂಭ ಆಗಿದೆ. ಯಾವಾಗ ದುರಸ್ತಿ ಕಾರ್ಯ ಆರಂಭ ಆಗಿದೆ? ಸ್ಥಳೀಯ ಮುಖಂಡರ ಈ ಬಗ್ಗೆ ಏನ್ ಹೇಳ್ತಿದ್ದಾರೆ? ಸೊ ಯಾವಾಗ ಕಂಪ್ಲೀಟ್ ಆಗ್ಬೋದು ಈ ಕಾಮಗಾರಿ? ಹೌದು ದಿವ್ಯಶ್ರೀ, ಏನು ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಸುರಿದಂತ ಮಳೆಗೆ ಏನೋ ಒಂದು ಬಗಲಾಪುರ ಸೇತುವೆ ಏನೋ ಒಂದು ಕುಸಿತಗೊಂಡಿತ್ತು. ಈ ಕುಸಿತಗೊಂಡಂತ ಹಿನ್ನೆಲೆಯಲ್ಲಿ ಏನೋ ಒಂದು ಝೀ ನ್ಯೂಸ್ ಒಂದು ಸುದೀರ್ಘವಾದಂತ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲಿ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಈಗ ಏನೋ ಒಂದು ಹೊಸ ಸೇತುವೆ ಮಾಡಲು ಕೂಡ ಮುಂದಾಗಿರುವಂತದ್ದು. ಅಂದ್ರೆ ದೃಶ್ಯಾವಳಿಯಲ್ಲಿ ನೋಡಬಹುದು, ಜೆಸಿಬಿಯಲ್ಲಿ ಈಗ ಏನೋ ಒಂದು ಶಿಥಿಲಾವಸ್ಥೆ ಕಂಡಂತ ಸೇತುವೆಯ ಒಂದು ಪೈಪ್ ಗಳಿರ್ಬಹುದು ಮತ್ತು ಅಲ್ಲಿನ ಅಂತ ಒಂದು ಕಾಂಕ್ರೀಟ್ ಗಳನ್ನ ಸಂಪೂರ್ಣವಾಗಿ ಕಿತ್ತಿ ಹೋಗಿದ್ದು ಹೊಸದಾಗಿ ನಿರ್ಮಾಣ ಮಾಡಲು ಕೂಡ ಈಗ ಮುಂದಾಗಿರುವಂತದ್ದು. ಏನು ಸುಮಾರು ಈ 50 ಗ್ರಾಮಗಳಿಗೂ ಕೂಡ ಈ ರಸ್ತೆ ಒಂದು ಸಂಪರ್ಕ ಕಲ್ಪಿಸುತ್ತದೆ. ಅದು ಜಿಲ್ಲಾ ಕೇಂದ್ರಕ್ಕೆ ಬರುವಂತಹ ಗ್ರಾಮೀಣ ಭಾಗದ ಜನರಿಗೆ ಈ ಸೇತುವೆ ಮುಖಾಂತರನೇ ಒಂದು ಸಂಚಾರ ಮಾಡಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದು ಅತ್ಯವಶ್ಯಕವಾದಂತಹ ಒಂದು ರಸ್ತೆ ಆಗಿರೋದ್ರಿಂದ ಜನಸಾಮಾನ್ಯರಿಗೆ ಕೂಡ ತುಂಬಾ ತೊಂದರೆ ಅನುಭವಿಸುವಂತಾಗಿತ್ತು. ಆದರೆ ಝೀ ನ್ಯೂಸ್ ವರದಿಯಿಂದ ಈಗ ಹೊಸ ಸೇತುವೆ ನಿರ್ಮಾಣವಾಗ್ತಾರೆ ಅಂತ ನೆಲೆ ಕೂಡ ಜನರು ಕೂಡ ಸಂತೋಷಗೊಂಡಿರುವಂತದ್ದು ದಿವ್ಯಶ್ರೀ. ರೈಟ್, ಈಗ ಅಲ್ಲಿ ಸ್ಥಳೀಯ ನಾಯಕರು ಸ್ಥಳೀಯ ವಾಸಿಗಳು ಏನ್ ಹೇಳ್ತಿದ್ದಾರೆ? ಹೌದು ದಿವ್ಯಶ್ರೀ, ಏನು ಸ್ಥಳೀಯ ನಾಯಕರು ಹೇಳ್ತಾ ಇರುವಂತದ್ದು, ಸುಮಾರು ಬಾರಿ ನಾವು ಅಂದ್ರೆ ಹಲವಾರು ಬಾರಿ ಈ ದುರಸ್ತಿ ಅಂದ್ರೆ ಸೇತುವೆ ಒಂದು ದುರಸ್ತಿ ಕಾರ್ಯ ಮಾಡಿ ಅಂತ ಹೇಳ್ಬಿಟ್ಟು ಮನವಿಯನ್ನು ಕೊಟ್ಟಿದ್ದೇವೆ ಮತ್ತು ಇಲ್ಲಿನ ಒಂದು ಅವ್ಯವಸ್ಥೆ ಬಗ್ಗೆ ತಿಳಿಸಿದ್ರು ಕೂಡ ಯಾರು ಗಮನ ವಹಿಸಿದ್ದಿಲ್ಲ. ಆದ್ರೆ ಮೊನ್ನೆ ಕುಸಿತಗೊಂಡಂತ ಹಿನ್ನೆಲೆಯಲ್ಲಿ ಪಕ್ಕದಲ್ಲಿಯೇ ಒಂದು ರಸ್ತೆ ಹೋಗುವಂತಾಗಿತ್ತು. ಆದ್ರೆ ಅದೆಲ್ಲದಕ್ಕೂ ಕೂಡ ವರದಿಯಿಂದ ನಮಗೆ ಮುಕ್ತಿ ಸಿಕ್ಕಿದೆ ಮತ್ತು ಹೊಸ ಸೇತುವೆ ನಿರ್ಮಾಣವಾಗ್ತಿರೋದಕ್ಕೆ ವಾಹಿನಿಗೂ ಕೂಡ ಧನ್ಯವಾದ ತಿಳಿಸಿ ಒಂದು ಅಭಿನಂದನೆಯನ್ನು ಕೂಡ ಸಲ್ಲಿಸಿರುವಂತದ್ದು. ಗ್ರಾಮಸ್ಥರು ದುರಸ್ತಿ ಕಾರ್ಯದಲ್ಲಿ ಭಾಗಿಯಾಗಿ ಇರುವಂತಹ ಸಿಬ್ಬಂದಿ ಅಧಿಕಾರಿ ವರ್ಗ, ಎಷ್ಟು ದಿವಸ ಬೇಕು ಈ ದುರಸ್ತಿ ಕಾರ್ಯಕ್ಕೆ ಅನ್ನೋದ್ರ ಬಗ್ಗೆ ಏನಾದ್ರು ಕ್ಲಾರಿಟಿ ಕೊಟ್ರ? ಹೌದು ದಿವ್ಯಶ್ರೀ, ಈಗಾಗಲೇ ಏನೋ ಒಂದು ಲೋಕೋಪಯೋಗಿ ಇಲಾಖೆಯಿಂದ ಈಗ ಅಲ್ಲಿನ ಒಂದು ಸೇತುವೆ ಕಾಮಗಾರಿ ಮಾಡುವ ನಿಟ್ಟಿನಲ್ಲಿ ಎಲ್ಲವನ್ನು ಕೂಡ ಕಿತ್ತು ಹಾಕಿ ಹೊಸದಾಗಿ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಆದ್ರೆ ಇದು ಸಂಪೂರ್ಣವಾಗಿ ಅಂದ್ರೆ ಕಾಮಗಾರಿ ಮುಗಿಬೇಕಂದ್ರೆ 2 ತಿಂಗಳವರೆಗೂ ಕಾಲಾವಕಾಶ ಬೇಕಾಗುತ್ತೆ. ಆದ್ರೆ ಈಗ ಸದ್ಯ ತಾತ್ಕಾಲಿಕವಾಗಿ ಕಾಮಗಾರಿ ಮಾಡಿ ಅಂದ್ರೆ ಬೇಸಿಗೆ ಅಷ್ಟೊತ್ತಿಗೆ ಈ ಕಾಮಗಾರಿಯನ್ನು ಸಂಪೂರ್ಣವಾಗಿ ಮುಗಿಸುವುದಾಗಿ ಈಗ ಅಧಿಕಾರಿಗಳು ಕೂಡ ಗ್ರಾಮಸ್ಥರಿಗೆ ಹಾಗೂ ವಾಹಿನಿಗೂ ಕೂಡ ತಿಳಿಸಿರುವಂತದ್ದು. ಥ್ಯಾಂಕ್ ಯು ಮಾಹಿತಿಗಾಗಿ ವೀರೇಶ್.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.